ಡಾಕ್ಟರ್ ಲತಾ ಗುತ್ತಿ ಕನ್ನಡ ಸಾರಸ್ವತ ಲೋಕಕ್ಕೆ ಸ್ತ್ರೀ ಸಂವೇದನೆಯ ರಸಾನುಭವವನ್ನ ಉಣಬಡಿಸ್ತಾ ಇರುವ ಅಪರೂಪದ ಬರಹಗಾರ್ತಿ. ಅಪರಿಚಿತವಾದದ್ದನ್ನ ಪರಿಚಯಿಸಬೇಕು ಎಂಬ ಪ್ರೀತಿಯ ಭಾವದಿಂದ ಅಕ್ಷರಗಳಿಗೆ ಜೀವ ತುಂಬುತ್ತಿರುವ ಅಪರೂಪದ ಬರಹಗಾರ್ತಿ ಕವಯಿತ್ರಿ ಡಾಕ್ಟರ್ ಲತಾ ಗುತ್ತಿ. ಇವರು ಜನಿಸಿದ್ದು ಬೆಳಗಾವಿ ಜಿಲ್ಲೆಯ ಸಲಧಾಳ ಗ್ರಾಮದಲ್ಲಿ. ತಾಯಿ ಶಾಂತಾದೇವಿ, ತಂದೆ ನಾಗನಗೌಡ. ತಂದೆ ಕೃಷಿ ಅಧಿಕಾರಿಯಾದುದರಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆಯಾಗುತ್ತಿತ್ತು. ಆದ್ದರಿಂದ ವಿವಿಧ ಪರಿಸರ ಆಚಾರ ವಿಚಾರವನ್ನ ಸ್ಫೂರ್ತಿಯ ಸೆಲೆಯಾಗಿಸಿಕೊಳ್ಳಲು ಬಾಲ್ಯದಲ್ಲೇ ಪೂರಕವಾಯಿತು. ಇದು ಕವಿ ಹೃದಯದ ಸುಪ್ತ ಮನಸ್ಸಿಗೆ ನಾಂದಿಯಾಯಿತು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನ ವಿವಿಧ ಜಿಲ್ಲೆಗಳಲ್ಲಿ ಪಡೆದ ಇವರು ಬೆಳಗಾವಿಯಲ್ಲಿ ಬಿಎ ಪದವಿ ಹಾಗೂ ಕನ್ನಡ ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಮುಂದೆ ಸಾಹಿತ್ಯ ಕೃಷಿಗೆ ಬೆಂಬಲವಾಗಿದ್ದು ತಮ್ಮ ಬಾಳಸಂಗಾತಿಯಾಗಿ ಬಂದ ಮಲ್ಲನಗೌಡ ಗುತ್ತಿ ಪಾಟೀಲ್ ಅವರು. ಇವರು ವೃತ್ತಿಯಲ್ಲಿ ಇಂಜಿನಿಯರ್. ಮುಂದಿನ ದಿನಗಳಲ್ಲಿ ಪತಿಯ ಒತ್ತಾಸೆ, ಗುರುಗಳಾದ ಎಂಎಂ ಕಲಬುರ್ಗಿಯವರ ಸಲಹೆಯಂತೆ ಸಂಶೋಧನಾ ಕೃತಿ, ಪ್ರವಾಸ ಸಾಹಿತ್ಯ, ವಿಶ್ವ ಸಂಸ್ಕೃತಿಗಳು ಎಂಬ ಮಹಾಪ್ರಬಂಧ ರಚಿಸಿದರು. ಈ ಕೃತಿಯಿಂದ 2006 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಗೆ ಭಾಜನರಾದರು. ಪತಿರಾಯ ವೃತ್ತಿಯಲ್ಲಿ ಇಂಜಿನಿಯರ್ ಆದುದರಿಂದ ವಿವಿಧ ದೇಶಗಳಲ್ಲಿ ನೆಲೆಸುವ ಅವಕಾಶ ನಿರ್ಮಾಣವಾಯಿತು. ಡಾಕ್ಟರ್ ಲತಾ ಗುತ್ತಿಯವರು ಗೃಹಿಣಿಯಾಗಿ ಮನೆ ಕೆಲಸಕ್ಕೆ ಸೀಮಿತವಾಗದೆ ವಿವಿಧ ದೇಶಗಳ ವಿಸ್ಮಯಗಳನ್ನ, ಆಚಾರ ವಿಚಾರಗಳನ್ನ ಕುತೂಹಲದ ಕಣ್ಣೋಟಕ್ಕೆ ಅಕ್ಷರರೂಪ ನೀಡಿದರು. 15 ವರ್ಷ ವಿದೇಶದಲ್ಲಿ ನೆಲೆಸಿದ್ದ ಇವರು ಸೀಮೆಯಾಚೆಗೆ ಕನ್ನಡ ಕೃಷಿಯನ್ನ ಹಾಸುಹೊಕ್ಕಾಗಿಸಿಕೊಂಡ ಚಿಂತನಶೀಲ ಮಹಿಳೆ ಡಾಕ್ಟರ್ ಲತಾ ಗುತ್ತಿ. ಕಡಲಾಚಿಯ ಕಥೆಗಳು. ಅವರ ಪ್ರಥಮ ಕಥಾ ಸಂಕಲನ ಮನುಷ್ಯ ಸಂಬಂಧದ ಚಿತ್ರಣಗಳು ಹಾಗೂ ಸಾಂಸ್ಕೃತಿಕವಾಗಿ ನಮ್ಮ ಹಾಗೂ ಪಾಶ್ಚಾತ್ಯ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿನ ಕಥೆಗಳಲ್ಲಿ ಬಿಂಬಿಸಲಾಗಿದೆ. ಈ ಕಥಾ ಸಂಕಲನಕ್ಕೆ ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಹಾಗೂ ಗೊರೂರು ಸಾಹಿತ್ಯ ಪ್ರಶಸ್ತಿ ಪಡೆದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಸಾಹಿತ್ಯ ಹೆಚ್ಚಾಗಿ ಕಂಡುಬಂದಿಲ್ಲ. ಇಂತಹ ಹೊತ್ತಿನಲ್ಲಿ ಡಾಕ್ಟರ್ ಲತಾ ಗುತ್ತಿಯವರು ದೇಶ ತಿರುಗು ಕೋಶ ಓದು ಎಂಬ ನಾಣ್ಣುಡಿ ದೇಶವನ್ನ ತಿರುಗುವುದರ ಜೊತೆಗೆ ರೋಮಾಂಚನ ಅನುಭವವನ್ನ ಸಾಹಿತ್ಯಕವಾಗಿಸಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಯೂರೋ ನಾಡಿನಲ್ಲಿ ಪ್ರವಾಸ ಕಥನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಪಡೆದ ಕೃತಿಯಾಗಿದೆ. ನಾ ಕಂಡಂತೆ ಅರೇಬಿಯಾ ರಾಜ್ಯ ಅಕಾಡೆಮಿಯ ಪ್ರಶಸ್ತಿ ಹಾಗೂ ಇತರೆ ಅನೇಕ ಪ್ರಶಸ್ತಿ ಪಡೆದಿರುವ ಕಥನ ಪ್ರಸ್ತುತ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪದವಿ ಪಠ್ಯ ಪುಸ್ತಕವಾಗಿದೆ. ನಾ ಕಂಡಂತೆ ಅರೇಬಿಯಾ ಕೇವಲ ಪ್ರವಾಸ ಸಾಹಿತ್ಯವಾಗಿರದೆ ಆ ರಾಜ್ಯದ ಒಟ್ಟಾರೆ ಬದುಕಿನ ಪಕ್ಷಿ ನೋಟ ಬೀರುವ ಕೃತಿಯಾಗಿದೆ ಮತ್ತು ಅವರ ಇತರೆ ಪ್ರವಾಸ ಕಥನಗಳು ಅಂಡಮಾನಿನ ಎಳೆಯನ್ನ ಹಿಡಿದು ಮತ್ತು ಚಿರಾಪುಂಜಿಯವರೆಗೆ. ಕರಿ ನೀರು ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆ, ಅಂಡಮಾನಿನ ಕಾರಾಗೃಹ ಕಾಲಾಪಾನಿ ಶಿಕ್ಷೆಯ ಹಾಗೂ ಹೋರಾಟದ ಕಿಚ್ಚು ಹಚ್ಚುವ ಈ ಕಾದಂಬರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪಡೆದಿರುವ ಅತ್ಯುತ್ತಮ ಕಾದಂಬರಿಯಾಗಿದೆ. ಹೆಜ್ಜೆ ಹೂಳಿಗಮಾನ ಪದ್ಧತಿ, ಗ್ರಾಮದ ಮುಖಂಡರಿಂದ ಶೋಷಣೆ, ದೌರ್ಜನ್ಯಗಳನ್ನು ಸಹಜವಾಗಿ ಚಿತ್ರಿಸಿರುವ ವೈಚಾರಿಕ ನಿಲುವು ಹೊಂದಿರುವ ಅದ್ಭುತ ಕಾದಂಬರಿಯಾಗಿದೆ. ವರ್ತಮಾನ, ಗಾಂಜಾಡಾಲಿ, ಬೆಳ್ಳಿ ಹೂವು, ಸೂಜಿಗಲ್ಲು, ಇರುವಿಕೆ ಆಕಾಶಗೀತೆ, ಭೂಮಿ ಬಾನಿನ ನಡುವೆ, ಕಿಚ್ಚು ಹಾಯುವ ಕಾಲ ಇವರು ರಚಿಸಿರುವ ಕಾವ್ಯಗಳಾಗಿದೆ. ಒಟ್ಟಾರೆ ಲತಾ ಗುತ್ತಿಯವರು ಕಾವ್ಯ,
ಪ್ರವಾಸ, ಕಾದಂಬರಿ ಕತೆ, ಅನುವಾದ, ಸಂಪಾದನೆ, ಹೀಗೆ 25ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಕೃಷಿಗೆ ಕಿರೀಟವೆಂಬಂತೆ 2 ಬಾರಿ ಪ್ರತಿಷ್ಠಿತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 5 ಬಾರಿ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಪ್ರಶಸ್ತಿ, ಗೊರೂರು ಸಾಹಿತ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ನಾಡೋಜ ಬರಗೂರು ಪ್ರಶಸ್ತಿ, ಹೀಗೆ ನೂರಾರು ಪ್ರಶಸ್ತಿ ಇವರಿಗೆ ಸಂದ ಗೌರವ ಸನ್ಮಾನಗಳಾಗಿವೆ. ಒಟ್ಟಾರೆ ಸಾಹಿತ್ಯ ಚಟುವಟಿಕೆಯ ಜೊತೆಯಲ್ಲಿ ಪತಿ, ಮಕ್ಕಳು ಹಾಗೂ ಸೊಸೆ, ಮೊಮ್ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ನಡೆಸ್ತಾ ಇರುವ ಇವರು ಸಾಹಿತ್ಯ ಆಸಕ್ತರ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರ ಲೇಖನಿಯಿಂದ ಮತ್ತಷ್ಟು ಸಾಹಿತ್ಯ ಕೃತಿಗಳು ಅಕ್ಷರವಾಗಲಿ. ಅವರ ಸಾಹಿತ್ಯ ಕೃಷಿ ಲೇಖನಿಯಿಂದ ಸಾಹಿತ್ಯ ಕೃತಿಗಳು ಅಕ್ಷರವಾಗಲಿ. ಅವರ ಸಾಹಿತ್ಯ ಕೃಷಿ ಮತ್ತಷ್ಟು ಹಚ್ಚ ಹಸಿರಾಗಿ ಕಂಗೊಳಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ.